ಪಾಲಿಕೆ ಪೌರ ಕಾರ್ಮಿಕರಿಗೆ ನೀಡಿದ್ದ ಉಪಹಾರದಲ್ಲಿ ಜಿರಳೆ ಕಂಡಿದೆ. ನಮಗೆ ಕಳಪೆಯಿಂದ ಕೂಡಿದ ಆಹಾರವನ್ನ ಕೊಟ್ಟಿದ್ದಾರೆ ಅಂತ ನಗರ ಪಾಲಿಕೆ ಆಡಳಿತ ವಿರುದ್ಧ ಪೌರ ಕಾರ್ಮಿಕರು ಆಕ್ರೋಶಗೊಂಡಿದ್ದಾರೆ. ಈ ಕುರಿತು ಬ್ರೇಕ್ ಲಭ್ಯವಾಗ್ತಿದೆ ನೋಡಿ. ಪಾಲಿಕೆ ಪೌರ ಕಾರ್ಮಿಕರಿಗೆ ನೀಡಿದ್ದ ಉಪಹಾರದಲ್ಲಿ ಜಿರಳೆ ಕಂಡಿದೆ. ತುಮಕೂರು ನಗರ ಪಾಲಿಕೆಯ ಪೌರ ಕಾರ್ಮಿಕರು ಆಹಾರದಲ್ಲಿ ಜಿರಳೆ ಕಂಡಿದೆ ಅಂತ ನಗರ ಪಾಲಿಕೆ ಆಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರು. ನಮಗೆ ಸರಿಯಾದ ರೀತಿಯಾಗಿ ಉಪಹಾರ ಕೊಟ್ಟಿಲ್ಲ, ಕಳಪೆಯಿಂದ ಕೂಡಿರೋ ಉಪಹಾರವನ್ನ ಕೊಟ್ಟಿದ್ದಾರೆ, ತಿಂಡಿಯನ್ನ ತಿರಸ್ಕರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರು. 24ನೇ ವಾರ್ಡಿನ ಪೌರ ಕಾರ್ಮಿಕರಿಗೆ ನೀಡಿದ್ದ ತಿಂಡಿಯಲ್ಲಿ ಜಿರಳೆ ಕಂಡಿದೆ. ಗುತ್ತಿಗೆದಾರರು ಕಾರ್ಮಿಕರಿಗೆ ಗುಣಮಟ್ಟದ ಉಪಹಾರ ನೀಡ್ತಾ ಇಲ್ಲ, ಉಪಹಾರದ ಬಿಲ್ ನಗರ ಪಾಲಿಕೆ ಪಾವತಿಸುತ್ತೆ, ಅಂದ್ರೆ ಅದರ ಬಿಲ್ಲನ್ನ ನಗರ ಪಾಲಿಕೆ ಕೊಡುತ್ತೆ, ಆದ್ರೆ ಗುತ್ತಿಗೆದಾರರು ನಮಗೆ ಸರಿಯಾಗಿ ಉಪಹಾರ ಕೊಡ್ತಾ ಇಲ್ಲ, ಕಳಪೆಯಿಂದ ಕೂಡಿದ ಉಪಹಾರವನ್ನ ಕೊಡ್ತಿದ್ದಾರೆ. ಇವತ್ತಿನ ತಿಂಡಿಯಲ್ಲಿ ಜಿರಳೆ ಕಂಡಿದೆ. ಇಲ್ಲಿ ಬಿಲ್ ಕೂಡ ಪೇ ಆಗುತ್ತೆ, ಆದ್ರೆ ನಮಗೆ ಗುಣಮಟ್ಟದ ಉಪಹಾರ ಸಿಗ್ತಾ ಇಲ್ಲ ಅಂತ ನಗರ ಪಾಲಿಕೆ ಆಡಳಿತದ ವಿರುದ್ಧ ಪೌರ ಕಾರ್ಮಿಕರು ಆಕ್ರೋಶಗೊಂಡಿದ್ದಾರೆ. ಕಳಪೆ ಕಾರಣದಿಂದ ಕೆಲ ವಾರ್ಡ್ಗಳಲ್ಲಿ ಕೂಡ ತಿಂಡಿ ತಿಂತಾ ಇಲ್ಲ ಕಾರ್ಮಿಕರು. ಈ ರೀತಿಯಾಗಿ ಈ ಕಡೆ ಒಂದ್ ಕಡೆಯಿಂದ ಹಣ ಕೂಡ ಖರ್ಚಾಗ್ತಿದೆ, ಅಂದ್ರೆ ಹಣ ಹೋಗ್ತಾ ಇದೆ, ಸರಿಯಾಗಿ ಉಪಹಾರ ಸಿಗ್ತಾ ಇಲ್ಲ ಇಲ್ಲಿ ಪೌರ ಕಾರ್ಮಿಕರಿಗೆ. ಇಲ್ಲಿ ಕೆಲವೊಂದು ವಾರ್ಡ್ಗಳಿದಾವೆ, ಅಲ್ಲಿ ಸರಿಯಾಗಿ ಉಪಹಾರ ಸಿಗ್ತಿಲ್ಲ. ಒಂದಿನ ಕಳಪೆಯಿಂದ ಕೂಡಿರುತ್ತೆ, ಮತ್ತೊಂದಿನ ಏನಾದರೂ ಆಗಿರುತ್ತೆ. ಇವತ್ತು ಜಿರಳೆ ಕಂಡಿದೆ. ನಗರ ಪಾಲಿಕೆ ಏನ್ ಮಾಡ್ತಿದೆ, ಬರೀ ಬಿಲ್ಲನ್ನ ಪಾವತಿ ಮಾಡಿಬಿಟ್ರೆ ಸಾಕಾ? ಯಾವ ರೀತಿಯಾಗಿ ಇಲ್ಲಿ ತಿಂಡಿ ವ್ಯವಸ್ಥೆ ಇದೆ, ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ತಿಂಡಿ ಅನ್ನೋದು ಕೂಡ ವಿಚಾರಿಸ್ಬೇಕಾಗಿತ್ತಲ್ಲ. ಇವತ್ತು ಜಿರಳೆ ಕಂಡಿದೆ, ಈ ದಿನಾಲೂ ಇದೇ ಆಟ ಆದರೆ ಯಾರು ಪೌರ ಕಾರ್ಮಿಕರು ಅಲ್ಲಿ ತಿಂಡಿ ಸೇವಿಸೋದಿಲ್ಲ, ತಿನ್ನೋದಿಲ್ಲ. ತಿಂಡಿಯನ್ನ ತಿರಸ್ಕರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರು. ನಗರ ಪಾಲಿಕೆ ಆಡಳಿತದ ವಿರುದ್ಧ ಪೌರ ಕಾರ್ಮಿಕರು ಕಿಡಿಕಾರಿದ್ದಾರೆ. ಈ ರೀತಿಯಾಗಿ ಹೀಗೆ ತಿಂಡಿ ಕೊಟ್ರೆ ಯಾರ್ ತಾನೇ ತಿಂತಾರೆ? ನಗರ ಪಾಲಿಕೆ ಏನ್ ಮಾಡ್ತಿದೆ, ಬರೀ ದುಡ್ಡು ಕೊಟ್ಟು ಬಿಲ್ ಕ್ಲಿಯರ್ ಮಾಡಿದ್ರೆ ಸಾಕಾ? ದಿನ ಪೂರ್ತಿ ಕೆಲಸ ಮಾಡಿರ್ತೀವಿ, ಅಟ್ ಲೀಸ್ಟ್ ಒಂದು ಗುಣಮಟ್ಟದ ಆಹಾರವಾದ್ರೂ ಸಿಗ್ಬೇಕಲ್ಲ ನಮ್ಗೆ. ಏನ್ ಮಾಡ್ತಿದೆ ನಗರ ಪಾಲಿಕೆ? ಯಾರು ಕೂಡ ತಿಂಡಿ ತಿಂತಾ ಇಲ್ಲ, ತಿಂಡಿ ತಿರಸ್ಕರಿಸಿ ಹೋಗ್ತಿದ್ದಾರೆ ಅವರ ಕೆಲಸಕ್ಕೆ. ಕೆಲಸ ಮಾಡೋದು ಮಾಡ್ತಾರೆ, ಆದರೆ ತಿಂಡಿ ಮಾತ್ರ ತಿಂತಿಲ್ಲ. ಇಂತಹ ಕಳಪೆಯಿಂದ ಕೂಡಿರೋ ತಿಂಡಿ ಯಾರು ತಿಂತಾರೆ? ಈಗಂತ ನಗರ ಪಾಲಿಕೆ ಆಡಳಿತದ ವಿರುದ್ಧ ಪೌರ ಕಾರ್ಮಿಕರು ಆಕ್ರೋಶಗೊಂಡಿದ್ದಾರೆ. 24ನೇ ವಾರ್ಡಿನ ಕಾರ್ಮಿಕರಿಗೆ ನೀಡಿದ್ದ ತಿಂಡಿ ಇದು, ಇದರಲ್ಲಿ ಜಿರಳೆ ಬಂದಿದೆ. ಇನ್ನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಸಿಐಟಿಯು ಕಾರ್ಯಕರ್ತರು ಸೈಯದ್ ಮುಜೀಬ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಸರ್, ಈಗ ಪೌರ ಕಾರ್ಮಿಕರಿಗೆ ಸರಿಯಾಗಿ ಉಪಹಾರನೇ ಸಿಗ್ತಾ ಇಲ್ಲ, ಕಳಪೆಯಿಂದ ಕೂಡಿದೆ, ನಮಗೆ ಕಳಪೆಯಿಂದ ಕೂಡಿರುವ ಆಹಾರವನ್ನ ನೀಡ್ತಿದ್ದಾರೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಮೇಡಮ್, ಇದು ತುಂಬಾ ದೀರ್ಘಕಾಲದ ಸಮಸ್ಯೆ. ದೀರ್ಘಕಾಲದ ಸಮಸ್ಯೆ ಅಂದ್ರೆ ನೀವು ಕೂಡ ನೋಡಿ ಸುಮ್ಮನೆ ಇದ್ದೀರಾ? ಅಲ್ಲ ಸರ್, ಇದು ದೀರ್ಘಕಾಲದ ಸಮಸ್ಯೆ ಅಂತ ಹೇಳಿದ್ರಲ್ಲ, ನೀವು ಕೂಡ ಕೇಳಿ ನೋಡಿ ಸುಮ್ಮನೆ ಇದ್ದೀರಲ್ಲ. ಸಂಬಂಧಪಟ್ಟಂತವರ ಗಮನಕ್ಕೆ ಪದೇ ಪದೇ ಈ ಸಮಸ್ಯೆಯನ್ನ ತರಲಾಗಿದೆ.
ಒಂದು ಹಂತಕ್ಕೆ ಪ್ರತಿಭಟನಾತ್ಮಕವಾಗಿ ಶೇಕಡ 80% ಕಾರ್ಮಿಕರು ತಿಂಡಿ ತಗೊಂಡದನ್ನ ನಿಲ್ಲಿಸ್ಬಿಟ್ಟಿದ್ರು. ಬಡವಂತಿ ಕಡಿಮೆ ತಿಂಡಿಯನ್ನ ತಿನ್ನೋದಿಲ್ಲ ಅಂತೇಳಿ ಅದಾದ್ಮೇಲೆ ನಾವು ಉದ್ದಿದಾರರನ್ನ ಬದಲು ಮಾಡಿದೀವಿ, ಕೋಳಿ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಿದೀವಿ ಅಂತ ಹೇಳಿ ಭರವಸೆ ಕೊಟ್ಟಮೇಲೆ ತಿಂಡಿ ತಿನ್ನಕ್ ಶುರು ಮಾಡಿದ್ರು. ಎರಡ್ ಮೂರ್ ತಿಂಗಳಿಂದ ಇವತ್ತು ಬೆಳಿಗ್ಗೆ 28ನೇ ವಾರ್ಡಲ್ಲಿ ಅಲ್ಲ ತಿಂಡಿ ಕೊಡದೆ ಬಿಟ್ರೆ ಆಯ್ತಲ್ಲ, ಇಂತಹ ಜಿರಳೆ ಕೂಡಿರುವಂತಹ ಆಹಾರ ಕೊಟ್ರೆ ಹೇಗ್ ತಿಂತಾರೆ? ಒಂದಿನ ತಿಂಡಿ ಕೊಡದೆ ಬಿಟ್ರೆ ಆಯ್ತು. ಸರಿ ಮೇಡಮ್, ಈ ಪ್ರಶ್ನೆಯನ್ನ ತಾವು ಆಯುಕ್ತರಿಗೆ ಮತ್ತೆ ಸಂಬಂಧಪಟ್ಟಂತ ಆರೋಗ್ಯಾಧಿಕಾರಿಗಳಿಗೆ ಕೇಳಬೇಕು. ಅಲ್ಲ ಓಕೆ, ಇದು ಯಾವಾಗ ಸರಿ ಹೋಗ್ಬಹುದು ಸರ್? ಅಲ್ಲ ಇದು ಯಾವಾಗ ಸರಿ ಹೋಗ್ಬಹುದು? ಸರಿಯಾಗಿ ಕೂಲಿ ಕಾರ್ಮಿಕರ ಸಂಘಟನೆ ಸಿಐಟಿಯು ನಿರಂತರವಾಗಿ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಸುಮಾರು 700 ಜನ ತಿಂಡಿ ತಿನ್ನುವಂತಹ ತಿಂಡಿ ಆರೋಗ್ಯಕರವಾದ ತಿಂಡಿಯನ್ನು ತರಬೇಕಾದಂತದ್ದು ನಗರ ಪಾಲಿಕೆಯ ಜವಾಬ್ದಾರಿ. ನಗರ ಪಾಲಿಕೆ ಅದನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಜಿರಳೆ ಸಿಕ್ಕಿರುವಂತದ್ದು ಹಿನ್ನೆಲೆಯಲ್ಲಿ ಸಾಬೀತಾಗಿದೆ. ಗುತ್ತಿಗೆದಾರನ ಮೇಲೆ ಕ್ರಮ ತಗೊಂಡು ಅವನು ಆರೋಗ್ಯಕರ ಆಹಾರವನ್ನು ಒದಗಿಸುವಂತದ್ದನ್ನು ಖಾತ್ರಿ ಪಡಿಸುವಂತ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲಿದೆ. ಅಂದ್ರೆ ನಿಮ್ಮ ಪ್ರಕಾರ ಇದು ಯಾವಾಗ ಸರಿ ಹೋಗ್ಬೋದು ಅಂತ? ಇದಕ್ಕೆ ಒಂದು ನಾನು ಹೇಳದ್ನಲ್ಲ, ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಬಹಳಷ್ಟು ಫ್ಯಾಕ್ಟರಿಗಳಲ್ಲಿ ಎಲ್ಲಿ ಅತಿ ಹೆಚ್ಚು ಜನ ಊಟ ಮಾಡ್ತಾರೆ ಅಲ್ಲಿ ಕ್ಯಾಂಟೀನ್ ಕಮಿಟಿ ಅಂತ ಹೇಳಿರ್ತದೆ. ಕಾರ್ಮಿಕ ಪ್ರತಿನಿಧಿಗಳು ಅಲ್ಲಿ ಇರುವಂತ ಅಧಿಕಾರಿಗಳು ಇದ್ದ ಹಾಗೆ ಒಂದು ಕ್ಯಾಂಟೀನ್ ಕಮಿಟಿ ಊಟದ ಗುಣಮಟ್ಟವನ್ನು ಪ್ರತಿದಿನ ಪರೀಕ್ಷೆಗೆ ಒಳಪಡಿಸುತ್ತೆ. ಅದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸೋದಕ್ಕೆ ತಕ್ಷಣ ಗಮನ ಕೊಡ್ತಿದೆ. ಇಲ್ಲಿ ಈ ಸಲಹೆಯನ್ನು ಕಳೆದ 2-3 ವರ್ಷಗಳಿಂದ ನಾವು ನಿರಂತರವಾಗಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಒಂದು ಕ್ಯಾಂಟೀನ್ ಕಮಿಟಿ ಮಾಡಿ ಯಾವ ಅಧಿಕಾರಿಗಳು ಕೊಡಬಹುದು ಊಟ ತಿನ್ನೋದಿಲ್ಲ ಕಚ್ಚಾ ಗುಡಿಸೋ ಪೌರ ಕಾರ್ಮಿಕರು ಈಗ ಎಷ್ಟು ವಾರ್ಡ್ ಅಲ್ಲಿ ಇದೆ ಸಮಸ್ಯೆ ಇದೆ ಸರ್? ಎಷ್ಟು ವಾರ್ಡ್ ಗಳಲ್ಲಿ ಇದೆ ಸಮಸ್ಯೆ ಇದೆ? ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಸರ್ ಈಗ ಎಷ್ಟು ವಾರ್ಡ್ ಅಲ್ಲಿ ಇದೆ ಸಮಸ್ಯೆ ಇದೆ ಅಂತ ಮೇಡಮ್? ಇದು 28ನೇ ವಾರ್ಡ್ ಅಲ್ಲಿ ಇದೆ, ಒಂದು ಬೇರೆ ಬಂದಿದೆ. ಈ ರೀತಿಯ ಘಟನೆಗಳು 2-3 ದಿನಕ್ಕೆ ಒಂದೊಂದು ಜೊತೆ ಸಡಿತಾ ಇರ್ತದೆ. ಅದು ಬಹಳಷ್ಟು ವೀಡಿಯೋ ಫೋಟೋ ಸಿಗೋದಿಲ್ಲ, ಮುಂದೆ ಸಿಕ್ಕಿದೆ. ಹಂಗಾಗಿ ನಾವು ಮಾಧ್ಯಮದವರು ಇದನ್ನ ಪ್ರಶ್ನೆ ಮಾಡಿದ್ರೆ ಬಹಳ ಒಳ್ಳೇದು. ನಮ್ಮ ತುಮಕೂರು ನಗರದಲ್ಲಿ 700 ಜನ ಬೆಳಿಗ್ಗೆ 5 ಗಂಟೆಗೆ ಜನರ ನಾಗರಿಕ ಆರೋಗ್ಯ ಕಾಪಾಡಿ ಕೆಲಸ ಮಾಡೋದಕ್ಕೆ ನ್ಯಾಯಸಮ್ಮತ ಅಲ್ಲ ಮೇಡಮ್. ಎಸ್ ಸರ್, ಧನ್ಯವಾದಗಳು ಅಮೋಘ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ ಈ ಈ ಪರಿಸ್ಥಿತಿ ಏನಿದೆ ಅಲ್ಲ, ಒಂದೇ ವಾರ್ಡ್ಗಳಲ್ಲ, ಕೆಲವು ವಾರ್ಡ್ಗಳಲ್ಲೂ ಕೂಡ ಇದೆ ಪರಿಸ್ಥಿತಿ ಇದೆ. ನಾವು ನಗರಪಾಲಿಕೆ ಆಡಳಿತಕ್ಕೂ ಕೂಡ ಈ ವಿಷಯನ ತಲುಪಿಸಿದ್ದೀವಿ. ಅವರು ಕೂಡ ಯಾವುದೇ ರೀತಿಯಾಗಿ ಆಕ್ಷನ್ ಅನ್ನು ತಗೊಳ್ತಿಲ್ಲ, ಸುಮ್ಮನೆ ಬಿಲ್ ಕೊಡ್ತಾರೆ ಹೋಗ್ತಾರೆ ಅಷ್ಟೇ. ಯಾವುದೇ ರೀತಿಯಾಗಿ ಇಲ್ಲಿ ಯಾವ ಥರ ಉಪಹಾರ ಬರ್ತಾ ಇದೆ, ಸುಮಾರು ದಿನದಿಂದ ಇದೇ ಐತೆ ಈ ಪರಿಸ್ಥಿತಿ ಇದೆ. ಇಲ್ಲಿಯವರೆಗೂ ಕೂಡ ಯಾರೊಬ್ಬರು ಅಧಿಕಾರಿ ಕೂಡ ಬಂದಿಲ್ಲ, ಇದೇ ಆಟ ಇಲ್ಲಿ ಶುರುವಾಗಿದೆ. ಆದರೆ ಈ ಕಾರಣಕ್ಕಾಗಿ ಪೌರ ಕಾರ್ಮಿಕರು ನಗರಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.